Let us derive Planck's law using Einstein's A and B coefficients. Under thermal equilibrium, mean population or average population N1 and N2 in the lower and excited energy levels must remain constant. The equilibrium condition requires that number of transitions from E2 to E1 must be equal to the number of transitions from E1 to E2. Andre, E2 in the E1 ge, excited state energy in the ground state ge eshtu transitions aagthavo, ade reeti ground state in the excited state ge aste transitions aagthave anta. Idanna equilibrium condition anta karithivi. In this case, number of atoms absorbing photons per second per unit volume is equal to number of atoms emitting photons per second per unit volume. Angandra, 1 second ge 1 unit volume nalli eshtu atoms galu photons na absorb maadkoltidavo, ade reeti 1 second alli 1 unit volume nalli eshtu atoms galu ಫೋಟಾನ್ ನ ಎಮಿಟ್ ಮಾಡ್ತಿರ್ತಾವಲ್ಲ ಅದಕ್ಕೆ ಈಕ್ವಲ್ ಆಗಿರುತ್ತೆ. ಇದನ್ನ ನಾವು ಈಕ್ವೇಶನ್ ಇಂದ ರೆಪ್ರೆಸೆಂಟ್ ಮಾಡೋದಾದ್ರೆ ನಾವು ಈ ಹಿಂದೆ ಓದಿದ ಮೂರು ಪ್ರೋಸೆಸ್ನ ಇಲ್ಲಿ ಬಳಸ್ಕೋಬೇಕಾಗ್ತದೆ. ನಾವು ಅಲ್ಲಿ ಮೂರು ಪ್ರೋಸೆಸ್ ಓದಿದ್ವಿ. ಫಸ್ಟ್ ಪ್ರೋಸೆಸ್ ಸ್ಟಿಮ್ಯುಲೇಟೆಡ್ ಅಬ್ಸಾರ್ಪ್ಷನ್, ಸೆಕೆಂಡ್ ಒನ್ ಈಸ್ ಸ್ಪಾಂಟೇನಿಯಸ್ ಎಮಿಷನ್, ಥರ್ಡ್ ಒನ್ ಈಸ್ ಸ್ಟಿಮ್ಯುಲೇಟೆಡ್ ಎಮಿಷನ್. ಆ ಮೂರು ಪ್ರೋಸೆಸ್ನಲ್ಲಿ ಅಬ್ಸಾರ್ಪ್ಷನ್ ಆಗಿದ್ದು ಒಂದೇ ಒಂದು ಪ್ರೋಸೆಸ್ಸು, ಯಾವುದದು ಇಂಡ್ಯೂಸ್ಡ್ ಆರ್ stimulated absorption. In that case, rate of absorption is given by B1 to rho of nu N1. If I want to show you, look at this formula. Rate of absorption is equal to B1 to rho of nu into N1. It depends upon number of atoms at the ground state as well as energy density of incident light. ಈಗ ಗೊತ್ತಾಯ್ತಲ್ವಾ, ರೇಟ್ ಆಫ್ ಅಬ್ಸಾರ್ಪ್ಷನ್ ಇಸ್ ಈಕ್ವಲ್ ಟು B1 ಟು ರೋ ಆಫ್ ನ್ಯೂ ಇಂಟು N1, ವಿಚ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಆಟಮ್ಸ್ ಎಮಿಟಿಂಗ್ ಫೋಟಾನ್ಸ್ ಪರ್ ಸೆಕೆಂಡ್ ಪರ್ ಯೂನಿಟ್ ವಾಲ್ಯೂಮ್. ಅಂದರೆ ಈಗ ಫೋಟಾನ್ಸ್ನ ಎಮಿಟ್ ಮಾಡ್ತಾ ಇರೋದು, ಎಮಿಟ್ ಮಾಡ್ತಾ ಇರತಕ್ಕಂಥ ಪ್ರೋಸೆಸ್ ಎರಡು ಟೈಪ್ ಇದೆ. ಒಂದು ಸ್ಪಾಂಟೇನಿಯಸ್ ಎಮಿಷನ್, ಇನ್ನೊಂದು ಸ್ಟಿಮ್ಯುಲೇಟೆಡ್ ಎಮಿಷನ್. ಸ್ಪಾಂಟೇನಿಯಸ್ ಎಮಿಷನ್ಗೆ A21 ಇಂಟು N2 ಇಸ್ ದ ರೇಟ್ ಆಫ್ ಸ್ಪಾಂಟೇನಿಯಸ್ ಎಮಿಷನ್. ನೋಡಿ, ಇಲ್ಲಿ ಓದಿದ್ವಿ ನಾವು, rate of spontaneous emission depends upon A21 as well as N2. N2 is the number of atoms in excited state. It does not depend upon the energy density of incident photon, as it does not require any external energy supply to come to ground state from excited state. ಅದೇ ರೀತಿ B21 rho of nu N2, ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ? ದಿಸ್ ರೆಪ್ರೆಸೆಂಟ್ಸ್ ರೇಟ್ ಆಫ್ ಸ್ಟಿಮ್ಯುಲೇಟೆಡ್ ಎಮಿಷನ್ ರೆಪ್ರೆಸೆಂಟ್ ಮಾಡುತ್ತೆ. ನೋಡಿ, ಅದನ್ನ ಇಲ್ಲಿ ಓದಿದ್ವಿ ನಾವು, ರೇಟ್ ಆಫ್ ಸ್ಟಿಮ್ಯುಲೇಟೆಡ್ ಎಮಿಷನ್ ಡಿಪೆಂಡ್ಸ್ ಅಪಾನ್ B21 ರೋ ಆಫ್ ನ್ಯೂ N2, ವೇರ್ N2 ಇಸ್ ದ ನಂಬರ್ ಆಫ್ ಆಟಮ್ಸ್ ಇನ್ ಎಕ್ಸೈಟೆಡ್ ಸ್ಟೇಟ್ ಅಂಡ್ ರೋ ಆಫ್ ನ್ಯೂ ಇಸ್ ದ ಎನರ್ಜಿ ಡೆನ್ಸಿಟಿ ಆಫ್ ಇನ್ಸಿಡೆಂಟ್ ಫೋಟಾನ್ ಆನ್ ಆಟಮ್ ಇನ್ ಎನ್ ಎಕ್ಸೈಟೆಡ್ ಸ್ಟೇಟ್. ನೋಡಿ, ಇಲ್ಲಿ ನಾನೊಂದು ಸಿಂಪಲ್ ಐಡಿಯಾ ಕೊಡ್ತೀನಿ ನಿಮಗೆ. B12 ಅಂತ ಹೇಳಬೇಕಾದ್ರೆ ನಾವು, 1 2 ಅಂತ ಅಂದರೆ ಎಕ್ಸೈಟೆಡ್ ಸ್ಟೇಟ್ಗೆ ಗ್ರೌಂಡ್ ಸ್ಟೇಟಿಂದ, ಅಂದರೆ ಒಂದು ಆಟಮ್ ಗ್ರೌಂಡ್ ಸ್ಟೇಟಿಂದ ಎಕ್ಸೈಟೆಡ್ ಸ್ಟೇಟ್ಗೆ ಹೋಗ್ತಾ ಇದೆ ಅಂತ ಹೇಳೋದಕ್ಕೆ 1 2ನ ಯೂಸ್ ಮಾಡ್ತೀವಿ. ಅದೇ ರೀತಿ ಎಕ್ಸೈಟೆಡ್ ಸ್ಟೇಟಿಂದ ಗ್ರೌಂಡ್ ಸ್ಟೇಟಿಗೆ ಬರೋದಕ್ಕೆ 2 2 1 ಬರೋದಕ್ಕೆ ಏನು ಯೂಸ್ ಮಾಡ್ತೀವಿ, ಅದನ್ನು 2 1 ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲೂ ಕೂಡ ಎಕ್ಸೈಟೆಡ್ ಸ್ಟೇಟಿಂದ ಗ್ರೌಂಡ್ ಸ್ಟೇಟ್ಗೆ ಬರುತ್ತೆ. ಈ ರೀತಿ ಐನ್ಸ್ಟೀನ್ ಇದನ್ನು ಯೂಸ್ ಮಾಡಿದ್ರು. ಇವನ್ನೇ ನಾವು A21, B21, B12 ಏನಿದಾವೋ ಇವುಗಳನ್ನೇ ನಾವು ಐನ್ಸ್ಟೀನ್ ಎ ಆ್ಯಂಡ್ ಬಿ ಕೋಎಫಿಷಿಯೆಂಟ್ಸ್ ಅಂತ ಕರಿತೀವಿ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಸ್ಟೆಪ್. ಇನ್ ದ ನೆಕ್ಸ್ಟ್ ಸ್ಟೆಪ್, ಟೇಕ್ ದ B21 ರೋ ಆಫ್ ನ್ಯೂ N2 ಟು ದ ಲೆಫ್ಟ್ ಹ್ಯಾಂಡ್ ಸೈಡ್, ಅಂದರೆ ಈ ಟರ್ಮ್ನ ಸೆಕೆಂಡ್ ಟರ್ಮ್ ಆನ್ ರೈಟ್ ಹ್ಯಾಂಡ್ ಸೈಡ್, ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ತಗೋಬನ್ನಿ. ಇದು B12 ರೋ ಆಫ್ ನ್ಯೂ N1 ಇದೆ. ಈ ಕಡೆಯಿಂದ ಈ ಕಡೆ ಬರಬೇಕಾದ್ರೆ, ರೈಟ್ ಹ್ಯಾಂಡ್ ಸೈಡಿಂದ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬರಬೇಕಾದ್ರೆ ಪ್ಲಸ್ ಇರೋದು ಮೈನಸ್ ಸೈನ್ ಆಗುತ್ತೆ, ಅದು B2 ಮೈನಸ್ B21 ರೋ ಆಫ್ ನ್ಯೂ N2 ಆಗುತ್ತೆ. ಇಫ್ ಯು ಟೇಕ್ ದ ಕಾಮನ್ ಫ್ಯಾಕ್ಟರ್ ಆಸ್ ರೋ ಆಫ್ ನ್ಯೂ ಇನ್ ಬೋತ್ ದ ಟರ್ಮ್ಸ್, ವಿ ವಿಲ್ ಹ್ಯಾವ್ B12 N1 ಮೈನಸ್ B21 N2.
as in this case. It is equal to A21 and N2, which is in the RHS. If you send this product to the right hand side, it will go to denominator. Then we will get rho of nu is equal to A21 into N2 divided by B12 N1 minus B21 N2. Next, dividing both numerator and denominator of the RHS by B12 N2, we have A21 N2 divided by B12 N2 and B12 N1 minus B21 N2 divided by B12 N2. In the denominator, we will take B12 N2 as common factor. In the first term, it will become N1 by N2 as B12 and B12 gets cancelled each other minus. In the second term, it will become B21 by B12 as N2 by N2 gets cancelled each other. Then we will have rho of nu is equal to A21 by B12 as N2 and N2 gets cancelled here and divided by N1 by N2 minus B21 by B12. Now, we have discussed population of energy levels, ground state as well as excited state, N1 and N2. N1 is equal to e power minus E1 by kT. N2 is equal to e power minus E2 by kT. Then N2 by N1 is the relative population of these two energy states. Then N2 by N1 becomes equal to e power minus E2 minus E1 by kT. Or it can be written as N1 by N2 equal to e power plus E2 minus E1 by kT. Let us use this equation in the derivation. That is, N1 by N2 is equal to e power E2 minus E1 divided by kT. As discussed earlier, E2 minus E1 is equal to h nu. Therefore, N1 by N2 is equal to e power h nu by kT. Therefore, N1 by N2 is equal to e power h nu by kT. Let us substitute e power h nu by kT in the place of N1 by N2 in the rho of nu expression. It will become rho of nu is equal to A21 by B12 into 1 by e power h nu by kT minus B21 by B12. To maintain thermal equilibrium, the system must release energy in the form of electromagnetic radiations, and it must be identical with blackbody radiation, and it should be consistent with Planck's law of radiation for any value of temperature T. According to Planck's law, rho of nu is equal to 8 pi h nu cube by c cube into 1 by e power h nu by kT minus 1. Energy density rho of nu derived will be consistent with Planck's law only when B21 should be equal to B12 and A21 by B12 is equal to 8 pi h nu cube by c cube. We have got this equation when we compare rho of nu in this equation, rho of nu according to Planck's law. A21 by B12 becomes 8 pi h nu cube by c cube and B21 by B12 should be equal to 1. That means B21 should be equal to B12. B12 equal to B21 implies that coefficients of absorption as well as coefficient of emission, stimulated emission, should be numerically equal. When an atom with two energy levels is placed in the radiation field, the probability of induced absorption is equal to probability of stimulated emission. Antandra, ili stimulated emission eshtu agutto aste riti stimulated absorption kuda agirutte anta artha. Aa condition adaga matra idu ee Planck's law ge equal aagutade. Next, A21 by B21 is proportional to nu cube. Nu is frequency. A21 ಮತ್ತೆ B12 ಈ ಎರಡು ರೇಟ್ಗಳು ಅಂದರೆ ಪ್ರಾಬಬಿಲಿಟೀಸ್ ನ್ಯೂ ಕ್ಯೂಬ್ಗೆ ಡಿಪೆಂಡ್ ಆಗಿರ್ತದೆ. ಈ ಎರಡೂ ಕಂಡೀಷನ್ಗಳನ್ನ ಸ್ಯಾಟಿಸ್ಫೈ ಮಾಡಿದ್ರೆ ನಾವು ಪ್ಲಾಂಕ್ಸ್ ಲಾನ ಐನ್ಸ್ಟೀನ್ ಎ ಆ್ಯಂಡ್ ಬಿ ಕೋಎಫಿಷಿಯೆಂಟ್ಸಿಂದ ಡಿರೈವ್ ಮಾಡಿದ್ವಿ ಅಂತ ಹೇಳ್ಬೋದು. ಥ್ಯಾಂಕ್ ಯು.